ನನ್ನ ಸಿನಿಮಾ ನಿಲ್ಲಕ್ಕೆ ಕಾರಣ ಯಾರು ಅಂತ ನನಗೆ ಗೊತ್ತು. ಆ ನಟನನ್ನು ಸುಮ್ಮನೆ ಬಿಡಲ್ಲ, ಕಿಚ್ಚ ಸುದೀಪ್ ಹೇಳಿದ್ದೇನು ಗೊತ್ತಾ? ಹೌದು, ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸುದೀಪ್ ಅವರ ಬಹು ನಿರೀಕ್ಷಿತ ಸಿನಿಮಾ ಕೋಟಿಗೊಬ್ಬ 3 ಚಲನಚಿತ್ರ ಈ ದಿನ ಬಿಡುಗಡೆಯಾಗಬೇಕಿತ್ತು. ಅಂದರೆ ಆಯುಧ ಪೂಜೆಯ ದಿನ ಈ ಒಂದು ಸಿನಿಮಾವನ್ನು ಬಿಡುಗಡೆ ಮಾಡುವುದಕ್ಕೆ ಚಿತ್ರ ತಂಡ ಎಲ್ಲ ರೀತಿಯಾದಂತಹ ತಯಾರಿಯನ್ನು ಮಾಡಿಕೊಂಡರು. ಆದರೆ ದುರದೃಷ್ಟಕರ ಕೋಟಿಗೊಬ್ಬ 3 ಸಿನಿಮಾ ಥಿಯೇಟರ್ನಲ್ಲಿ ಬಿಡುಗಡೆ ಮಾಡಲು ಸಾಧ್ಯವಾಗಲಿಲ್ಲ, ಕೆಲವು ತಾಂತ್ರಿಕ ತೊಂದರೆಗಳಿಂದ ಸಮಸ್ಯೆ ಉಂಟಾಗಿದೆ ಅಂತ ತಿಳಿಸಿದ್ದರು. ಸುದೀಪ್ ಅಭಿಮಾನಿಗಳು ಈ ಒಂದು ಸಿನಿಮಾ ಈ ದಿನ ಬಿಡುಗಡೆಯಾಗುತ್ತದೆ ಅಂತಹ ಕಾತುರದಿಂದ ಕಾದು ಕುಳಿತಿದ್ದರು. ಆದರೆ ಸುದೀಪ್ ಅವರ ಅಭಿಮಾನಿಗಳಿಗೆ ಈ ದಿನ ನಿರಾಸೆ ಉಂಟಾಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಸುಮಾರು 3 ವರ್ಷಗಳಿಂದಲೂ ಕೂಡ ಕೋಟಿಗೊಬ್ಬ 3 ಚಿತ್ರೀಕರಣ ನಡೆಯುತ್ತಿತ್ತು. ಈ ದಿನ ಬಿಡುಗಡೆಯಾಗುತ್ತದೆ, ಪ್ರೇಕ್ಷಕರಿಗೆ ಮನರಂಜನೆ ನೀಡಲು ಸಜ್ಜಾಗಿದೆ ಅಂತ ತಿಳಿದುಕೊಂಡಿದ್ದರು. ಆದರೆ ಸಿನಿಮಾ ರಿಲೀಸ್ ಆಗದೇ ಇರುವುದಕ್ಕೆ ಬೇರೆ ಕಾರಣ ಇದೆ ಅಂತ ಸುದೀಪ್ ಅವರು ರೋಚಕ ಸುದ್ದಿಯೊಂದನ್ನು ಹೊರಹಾಕಿದ್ದರು. ಹೌದು, ಸುದೀಪ್ ಅವರು ಈ ಚಿತ್ರ ಬಿಡುಗಡೆಯಾಗದೇ ಇರುವುದಕ್ಕೆ ಸಿನಿಮಾ ತಂಡದಲ್ಲಿ ಇರುವಂತಹ ಕೆಲವು ವ್ಯಕ್ತಿಗಳ ಕೈವಾಡವಿದೆ ಎಂಬುದು ಸುದೀಪ್ ಅವರಿಗೆ ತಿಳಿದು ಬಂದಿದೆ. ಈ ಒಂದು ವಿಚಾರವನ್ನು ತಿಳಿದ ಸುದೀಪ್ ಅವರು ತುಂಬಾ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ನೇರವಾಗಿ ಆ ವ್ಯಕ್ತಿ ಯಾರು ಎಂಬುದು ನನಗೆ ಗೊತ್ತಾಗಿದೆ ಎಂಬುದೇ, ಯಾವುದೇ ಕಾರಣಕ್ಕೂ ಸಿನಿಮಾದ ಬಗ್ಗೆ ಅಪಪ್ರಚಾರ ಮಾಡಬೇಡಿ, ಈ ರೀತಿಯ ಒಳಸಂಚನ್ನು ಮಾಡಬೇಡಿ, ಇದರಿಂದ ಅಭಿಮಾನಿಗಳಿಗೆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಕೆಟ್ಟ ಹೆಸರು ಬರುತ್ತದೆ ಎಂದು ಮನವಿ ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಅಭಿಮಾನಿಗಳಲ್ಲೂ ಕೂಡ ಕ್ಷಮೆಯಾಚಿಸಿದ್ದಾರೆ. ಈ ಚಿತ್ರ ಮೊದಲು ನಿರ್ಧರಿಸಿದಂತೆ ಈ ದಿನ ಬಿಡುಗಡೆ ಮಾಡಲು ಸಾಧ್ಯವಾಗದಿದ್ದರೂ ಕೂಡ ನಾಳೆ ಥಿಯೇಟರ್ನಲ್ಲಿ ಒಂದು ಸಿನಿಮಾವನ್ನು ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡಿ.